ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಕಾರಿಡಾರ್ ಅನ್ನು ನಿರ್ಮಿಸಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ನಿಗದಿ ಮಾಡಲಾಗಿತ್ತು. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು, ಅಧಿಕಾರಿಗಳೆಲ್ಲ ಭಾಗವಹಿಸಿದ್ರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಏನಾದರೂ ಒಂದು ಯೋಜನೆಯನ್ನು ಜಾರಿ ತರಬೇಕು, ಪ್ರತ್ಯೇಕ ಕಾರಿಡಾರ್ ವ್ಯವಸ್ಥೆಯನ್ನು ಜಾರಿ ಮಾಡಿ ಸಂಚಾರ ಸುಗಮವಾಗಿ ಹೋಗೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಹೇಳಿ ಒಂದು ಪ್ಲಾನನ್ನು ಮಾಡೋದಕ್ಕೆ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಸಿಎಂ ಕುಮಾರಸ್ವಾಮಿ ಸಭೆಯನ್ನು ಕರೆದಿದ್ದರು. ಡಿಜಿಪಿಐಗಳು ನೋಡ್ತಾರೋ ನೋಡೋದಿಲ್ಲೋ, ನಾವು ಜಿಲ್ಲೆಯ ಸಭೆಗಳನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಜಿಲ್ಲಾ ಏನು ನಮ್ಮ ಜಿಲ್ಲಾ ಪಂಚಾಯತಿಯ ಸಭೆಗಳನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾವು ಏನು ಏನನ್ನ ಅವ್ರಿಗೆ ಯಾವ ಸ್ಟಾಟಿಸ್ಟಿಕ್ಸ್ ಕೇಳ್ತೀವಿ, ಯಾರು ಹೋಗಿ ಅವ್ರನ್ನ ನೋಡಿದ್ದಾರೆ, ಆ ಶಾಲೆಗಳನ್ನ ಯಾರು ಹೋಗಿ ನೋಡಿದ್ದಾರೆ. ಇವತ್ತು ಕೂಡ ನಾನ್ ಬೇಕಾದ್ರೆ ನನ್ನ ಕ್ಷೇತ್ರದಲ್ಲೇ ಕರ್ಕೊಂಡೋಗಿ ತೋರಿಸ್ತೇನೆ, ಆ ಹೆಂಚು ಬಿದ್ದೋಗಿದೆ ಶಾಲೆಗಳು, ಯಾರು ಕೇಳೋದಿಲ್ಲ, ಎಲ್ಲಿ ಮಕ್ಕಳು ಶಾಲೆಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಕೂತ್ಕೋಬೇಕು, ಇಂಥ ಪರಿಸ್ಥಿತಿ ಎಷ್ಟು ಯಾವ ಜಿಲ್ಲೆನಲ್ಲಿ ಯಾವ ತಾಲೂಕಿನಲ್ಲಿ ಇದೆ ಅನ್ನೋದನ್ನ ನೀವು ನಿಮ್ಮ ಹಂತದಲ್ಲಿ ನೋಡ್ಬೇಕಾಗ್ತದೆ. ಈಗಾಗಲೇ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ತಯಾರಿ ಮಾಡ್ತಕ್ಕಂತ ಮಕ್ಕಳಿಗೆ, ಅಲ್ಲಿ ಓದ್ಕೊಂಡು ಬರುವಂತ ಮಕ್ಕಳಿಗೆ ನಾವು ಆ ಜಿಲ್ಲೆನಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ನ ಮಾಡಿ ಅವರಿಗೆ ಆದಷ್ಟು ಅವಕಾಶ ಮಾಡಿಕೊಡೋದಾದ್ರೆ, ಅಥವಾ ಅವರಿಗೆ ಉದ್ಯೋಗ ಕೊಡಿಸೋದಕ್ಕೆ ಯಾವ್ದಾದ್ರು ರೂಪದಲ್ಲಿ ನಾವು ಮಾಡ್ಕೊಡೋದಾದ್ರೆ, ನಮಗಿರ್ತಕ್ಕಂತ ನಿರುದ್ಯೋಗದ ಸಮಸ್ಯೆಯನ್ನ ನಾವು ಬಗೆಹರಿಸ್ತೇವೆ ಎನ್ನುವಂತದ್ದು. ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋದಕ್ಕೆ ಸಭೆಯಲ್ಲಿ ಕುಮಾರಸ್ವಾಮಿಯವರು, ಡಿಸಿಎಂ ಅವರು ಏನೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು? ನಂದಿನಿ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಸರ್ಕಾರ ಕಡಿತಗೊಂಡಿದೆ. ಪ್ರತಿನಿತ್ಯ 1,000 ಜನ 2,000 ಜನ ಅರ್ಜಿ ಕೊಡ್ತಾರೆ, ಪ್ರತಿ ಮಂತ್ರಿಗಳಿಗೂ ಕೂಡ ಅರ್ಜಿಗಳನ್ನು ಕೊಡ್ತಾರೆ. ಅವರೆಲ್ಲ ಯಾತಕ್ಕೆ ಅರ್ಜಿ ಕೊಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಸಮಸ್ಯೆ ಇದೆ ಅಂತ ಅರ್ಜಿ ಕೊಡ್ತಾರೆ. ಬೀದರ್ ಜಿಲ್ಲೆಯಿಂದ, ಗುಲ್ಬರ್ಗಾ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಮುಖ್ಯಮಂತ್ರಿಗಳ ಮನೆ ಮುಂದೆ ನಿಂತ್ಕೊಂಡು ಕಚೇರಿ ಮುಂದೆ ನಿಂತ್ಕೊಂಡು ಕಷ್ಟ ಬಿದ್ದು ಅವನು ಒಂದು ಅರ್ಜಿ ಕೊಡ್ತಾನೆ, ಒಂದು ಸಣ್ಣ ಸಮಸ್ಯೆಗೋಸ್ಕರ ಅರ್ಜಿ ಕೊಡ್ತಾನೆ. ಆದ್ರೆ ನಾವು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳು ಯಾರೇ ಇರ್ಬೋದು, ಆ ಸಮಸ್ಯೆ ಅಲ್ಲೇ ಬಗೆಹರಿಸಿದ್ರೆ ಬೀದರಿಂದ ಗುಲ್ಬರ್ಗದಿಂದ ಬರೋದಕ್ಕೆ ಬರಬೇಕಾಗಿಲ್ಲ. ಇದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ನಂದಿನಿ, ಕುಮಾರಸ್ವಾಮಿ ಅವರು, ಡಿಸಿಎಂ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಸಭೆಯಲ್ಲಿ ಇವತ್ತು? ನಿಖಿಲ್, ಇವತ್ತಿನ ಸಭೆಯ ಹೆಡ್ಲೈನ್ಸ್ ಗಮನಿಸೋದಾದ್ರೆ, ಇವತ್ತಿನ ಗ್ರೇಡ್ ಸೆಪರೇಟರ್ ಸಭೆಯಲ್ಲಿ ಬೆಂಗಳೂರಿನ ವಾಹನ ದಟ್ಟಣೆಯನ್ನ ತಡೆಗಟ್ಟೋದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ಬೆಂಗಳೂರಿನ ವಾಹನ ದಟ್ಟಣೆಯ ಕಡಿಮೆ ಮಾಡೋದಕ್ಕೆ ಯಾವ್ಯಾವ ರಸ್ತೆಗಳನ್ನ ಆಯ್ಕೆ ಮಾಡ್ಕೊಳ್ಳಲಾಗಿದೆ, ಏನೆಲ್ಲ ಗ್ರೇಡ್ ಸೆಪರೇಟರ್ಗಳನ್ನ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬದಲಾಗಿ ಮಾಧ್ಯಮಗಳ ಉತ್ತರ ಕರ್ನಾಟಕದ ಬಗ್ಗೆ ಹೇಳಿದಂತಹ ತಾವೇ ಹೇಳಿದಂತಹ ಹೇಳಿಕೆಯನ್ನ ಪ್ರಸಾರ ಮಾಡೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ರು. ಅದಾದ ನಂತರ ಈಗ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ವಿಧಾನಸೌಧದಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾಧಿಕಾರಿಗಳನ್ನ ಕರೆದು ಸಭೆಗಳನ್ನ ಮಾಡ್ತಿದ್ದಾರೆ. ಈ ಸಭೆಯಲ್ಲಿ ಹಲವು ಅಧಿಕಾರಿಗಳು ಭಾಗವಹಿಸಿದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಮೈತ್ರಿ ಸರ್ಕಾರವನ್ನ ಸಾಕಷ್ಟು ದೂರ್ತಾ ಇದ್ದಾರೆ. ಇಷ್ಟಾರು ಸಹ ಉತ್ತಮ ಬಜೆಟ್ ಅಧಿಕಾರಿಗಳಿಗೆ ಒಂದು ಸಾಕಷ್ಟು. ಓಕೆ, ಧನ್ಯವಾದ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ.